ನನ್ಗೆ ನಮ್ಮ ಅಪ್ಪನೇ ಕಾಣಿಸ್ತಿದ್ದಾರೆ. ಏನು? ಹೌದು, ನಮ್ಮ ಅಪ್ಪಂಗೆ ಊಟ ಬಡ್ಸೋರ್ ಯಾರು ಇಲ್ಲ. ಅವರೇ ಬಡ್ಸ್ಕೊಂಡು ಅವರೇ ತಿನ್ಬೇಕು. ನಾನ್ ಎಲ್ಲೇ ಇದ್ರು ನಂಗೆ ನಮ್ಮ ಅಪ್ಪನೇ ಕಾಣಿಸ್ತಾರೆ. ನಂಗಿಲ್ಲಿ ಇರ್ಬೇಕು ಅಂತಾನೆ ಅನ್ನಿಸ್ತಿಲ್ಲ. ನಂಗೆ ನಮ್ಮ ಅಪ್ಪನ್ ನೋಡ್ಬೇಕು ಅನ್ಸ್ತದೆ. ನಾನು ಇನ್ ಬರ್ತೀನಿ ದೃಷ್ಟಿ. ಸೃಷ್ಟಿ, ಸೃಷ್ಟಿ! ಅಯ್ಯೋ, ಇಳು ನಮ್ಮ ಅಮ್ಮನ ಹಾಗೆ ಯಾವಾಗ ಅಳ್ತಾಳೋ ಯಾವಾಗ ನಗ್ತಾಳೋ ಅಂತಾನೆ ಗೊತ್ತಾಗಲ್ಲ. ಸೃಷ್ಟಿ ಇರು ಸೃಷ್ಟಿ, ನಾನು ಬಂದೆ ಸೃಷ್ಟಿ. ಅಲ್ಲ ಲಕ್ಷ್ಮಿ, ನಿನ್ನ ಹುಟ್ಟು ಹಬ್ಬದ ದಿನ ಧ್ರುವ ಬರ್ದೆ ಹೋದ್ರೆ ಸೃಷ್ಟಿ ಕಣ್ಣಲ್ಲಿ ಕಾಣಿಸೋ ನಿರಾಸೆ ನನ್ನಿಂದ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಿಲ್ಲ ಕಣೆ. ತುಂಬಾ ಹಿಂಸೆ ಅನ್ನಿಸ್ತಿದೆ. ನೀನ್ ಮಾತ್ರ ಬಂಡೆಗಲ್ಲಿನ ತರ ಹೇಗೆ ಕೂತಿದ್ಯಾ ರಾಕ್ಷಸಿ? ಕಲ್ಲಾಗಿ ಬದುಕ್ತಿದ್ದೀನಲ್ಲ ಅತ್ತೆ, ಅದಕ್ಕೆ ಆತಂಕ ಪಡ್ಲಿಲ್ಲ. ಪರ್ವತದಷ್ಟು ಪ್ರಶ್ನೆ ಹಾಕಿ ಈ ಸಣ್ಣ ಕಲ್ನ ಉತ್ತರ ಕೇಳ್ತಿದ್ದೀರಾ? ಪ್ರಶ್ನೆ ಇದ್ಮೇಲೆ ಉತ್ತರನೂ ಇರ್ಲೇಬೇಕಲ್ವಾ? ರಾತ್ರಿ ಕಳೆದ್ಮೇಲೆ ಬೆಳಕು ಮೂಡ್ಲೇಬೇಕಲ್ವಾ? ಅಲ್ಲ ಲಕ್ಷ್ಮಿ, ಇದನ್ನೆಲ್ಲ ಯಾವ ಧೈರ್ಯದ ಮೇಲೆ ಮಾಡ್ತಿದ್ಯಾ ಅಜ್ಜಿ? ಮನೆಗೆ ಹೋಗೋಣ ಬನ್ನಿ ಅಜ್ಜಿ. ಯಾಕೆ ಸೃಷ್ಟಿಮಾ, ಯಾಕೆ ಹೀಗಿದೀಯಾ? ನಿದ್ದೆ ಬರ್ತಿದ್ಯಾ? ಚಿಕ್ಕ ವಯಸ್ಸಿನಲ್ಲಿ ಅಪ್ಪನ್ ಕೂಡ ಹೀಗೆ ಕೇಳಿರ್ತೀರ ಅಲ್ವಾ ಅಜ್ಜಿ? ಏನಂತ? ನಿದ್ರೆ ಬರುತ್ತಾ ಹಸುವಾಗುತ್ತಾ ಅಂತ. ಆದ್ರೆ ಈಗ ಯಾಕೆ ಕೇಳಿಲ್ಲ ಅಜ್ಜಿ? ಒಬ್ರೇ ಇದಾರೆ, ಒಬ್ರೇ ತಿಂತಾರೆ. ಅಪ್ಪ ನೆನ್ಪಾಗ್ತಿದ್ದಾರೆ. ಬನ್ನಿ ಅಜ್ಜಿ, ಹೋಗೋಣ. ಸರಿ ಕಂದ. ನಾನಿನ್ ಬರ್ತೀನಿ. ಮಾತಾಡ್ತಾಳೆ? ನನ್ಗೇನ್ ಗೊತ್ತು ಅತ್ತೆ, ಅವಳಪ್ಪ ಅವಳ ಪ್ರೀತಿ. ನಿಮ್ಮಪ್ಪಂಗೆ ನನ್ ಗಿಳಿ ಹೇಳ್ದಂಗೆ ಹೇಳ್ದೆ, ಬೇಡ ಕಣಯ್ಯ ಹೋಗ್ಬೇಡ, ಅಳಿನ ಮನೆಗೆ ಹೋಗ್ಬೇಡ ಅಂತ. ಇಲ್ಲ ಇಲ್ಲ ಇಲ್ಲ, ನನ್ನ ಅಳಿನ ಹತ್ರ ಹೋಗಿ ಕಾಲಿಡ್ಕೊಂಡು ಬೇಡ್ಕೊಂತೀನಿ ಅಂತ ಹೋದವರು ಇನ್ನು ಪತ್ತೆನೇ ಇಲ್ಲ. ನನ್ನ ಮಾತು ಎಲ್ಲಿ ಕೇಳ್ತಾರೆ ನಿಮ್ಮಪ್ಪ? ಅಬ್ಬ, ಸದ್ಯ ಬಂದ್ಯಲ್ಲ, ಅರ್ಧಂಬರ್ಧನಾದ್ರೂ ಬದುಕಿ ವಾಪಸ್ ಬಂದ್ಯಲ್ಲ, ನಾನೆಲ್ಲ ಹೋಗ್ಬಿಟ್ಟಿದ್ಯಾ ಅನ್ಕೊಂಬಿಟ್ಟಿದ್ದೆ.
ಮಾಮ್. ಅಪ್ಪ ಏನಾಯ್ತಪ್ಪ, ಯಾಕೆ ಹೀಗಿದ್ದೀರಾ? ಇನ್ ಹೇಗಿರ್ಲಮ್ಮ, ಇರ್ಬೇಕು, ಇದ್ದೀನಿ ಅಷ್ಟೇ. ಏನಾದ್ರೂ ಗಲಾಟೆ ನಡೀತಾ? ಇಲ್ಲ ಮಗಳೇ, ಅಂಥದ್ದೇನು ನಡೀಲಿಲ್ಲ. ಅವನ್ನೇ ನನಗೆ ಹೊಡಿಲು ಇಲ್ಲ, ಬೈಲು ಇಲ್ಲ, ಮನೆಯಿಂದ ಆಚೆಗೂ ಹಾಕ್ಲಿಲ್ಲ. ನಾನೇನ್ ದೇವ್ರಲ್ಲ, ಹೋಗಿ ಅಂತ ನಿಷ್ಠುರವಾಗಿ ಮಾತಾಡ್ಬಿಟ್ಟ. ಆ ಮಾತನ್ನ ಕೇಳಿಸ್ಕೊಂಡು ನಾನು ನಿರ್ಜೀವವಾಗಿ ಬಂದ್ಬಿಟ್ಟಮ್ಮ. ಬೇರೆ ಏನೂ ಆಗ್ಲಿಲ್ಲ, ಗಲಾಟೆ ಏನೂ ನಡೀಲಿಲ್ಲಮ್ಮ. ಅಪ್ಪ ನೀವು ಮೊದಲು ಕೂತ್ಕೊಳ್ಳಿ, ಆರಾಮಾಗಿರಿಪ್ಪ. ಮಾಮ್ ಏನ್ ನೋಡ್ತಾ ನಿಂತಿದ್ಯಾ, ಸ್ವಲ್ಪ ನೀರ್ ಕೊಡು. ಅಯ್ಯ ನೀನ್ ಯಾಕೆ ಅವಳು ಹೆಂಗಾಡ್ತೀಯ? ಅಪ್ಪ ಪ್ಲೀಸ್ ಪಾ, ಟೆನ್ಷನ್ ಆಗ್ಬೇಡಿ, ಕೂಲ್ ಆಗಿರಿಪ್ಪ. ಇಲ್ಲ ಕಂದ, ನನಗಂತದೇನು ಆಗಿಲ್ಲ. ನಿಮ್ಮ ಅಕ್ಕ ಮುದ್ದುಲಕ್ಷ್ಮಿ ಅಷ್ಟೆಲ್ಲ ಸಹಿಸ್ಕೊಂಡಿದ್ದಾಳೆ, ನನಗಾಗ್ತಿರೋದನ್ನ ನಾನು ಸಹಿಸ್ಕೊಳ್ಳದೆ ಇರ್ತೀನ, ಸಹಿಸ್ಕೊತೀನಿ. ಹ್ಮ್ ತಗೋ ನೀರ್ ಕೊಡಿ, ಸಹಿಸ್ಕೊಳ್ಳಿವಂತೆ. ಡಡಿ ಡಡಿ ಡಡಿ, ಹೊಟ್ಟೆ ಹಸಿತಾ ಇದೆ, ಏನ್ ಮಾಡ್ಲಿ? ತಾವ್ ಏನು ಮಾಡ್ಬೇಡಿ, ಎದುರುಗಡೆ ಇರೋದನ್ನ ಅಚ್ಚಿಕಟ್ಟೆ ಬಡ್ಸ್ಕೊಂತೀನಿ. ಮತ್ತೆ ತಾವ್ ಯಾಕೆ ಬಡ್ಸ್ಕೊಂತ ಇಲ್ವೋ? ಅದು ಸೆಂಟಿಮೆಂಟ್ಗೆ ಕಣೋ. ನನ್ನ ಹೆಂಡತಿ ಬಡ್ಸಿದ್ರೇನೆ ನಾನು ತೃಪ್ತಿಯಾಗಿ ಊಟ ಮಾಡೋದು. ಅದಕ್ ಮುಂಚೆ ಏನೇ ಕಿತಾಪತಿ ಇರ್ಲಿ, ಏನೇ ವ್ಯವಹಾರ ಇರ್ಲಿ, ಅಸಮಾಧಾನ ಇರ್ಲಿ, ಊಟಕ್ ಕುಂತ್ರೆ ಅದ್ ಯಾವುದೂ ಇರೋದಿಲ್ಲ. ಪ್ರೀತಿಯಿಂದ ಒತ್ತಾಯ ಮಾಡಿ ನನಗೆ ಬಡಿಸ್ತಾಳೆ. ಅದಕ್ಕೆ ಕಣೋ, ನನಗೆ ಎಷ್ಟೇ ಹಸುವಾದ್ರೂ ಕೂಡ ನನ್ನ ಹೆಂಡತಿ ಬರೋವರೆಗೂ ನಾನು ಕಾಯೋದು. ಆಗ್ಲೇ ಆತ್ಮೀಯತೆ ಅನ್ನೋದು ಹುಟ್ಟೋದು. ರೆಡಿ, ನೀವಿಬ್ರು ತುಂಬಾ ಗ್ರೇಟ್. ನಿಮ್ಮಿಬ್ರು ಮಗನಾಗಿ ಹುಟ್ಟಿರೋ ನಾನು ಇಷ್ಟು ಗ್ರೇಟ್? ಈ ಬಿಟ್ಟಿ ಬಿಲ್ಡಪ್ ಏನ್ ಕಡಿಮೆ ಇಲ್ಲ. ಸಾರಿ ರೀ, ಅದಿ ಸಾರಿ ಕಣೋ, ಲೇಟ್ ಆಯ್ತು ಅನ್ಸತ್ತೆ. ಬರೋ ರೋಡು ಕ್ಲೋಸ್ ಆಗಿತ್ತು, ಸುತ್ತ ಹಾಕೊಂಡು ಬರೋ ಅಷ್ಟರಲ್ಲಿ ಇಷ್ಟು ಹೊತ್ತಾಯ್ತು. ಸೃಷ್ಟಿಮಾ ನೀನು ಕುತ್ಕೋ, ಊಟ ಮಾಡ್ತೀಯಂತೆ, ಕೈ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಅದಿ ಹಾಟ್ ಬಾಕ್ಸ್ ಕೊಡು. ರೀ ನಿಮಗಿಷ್ಟ ಅಂತ ರಾಜಿಗೆ ಮಂಗಳಿಗೆ ಹೇಳಿ ಇದೇ ಮಾಡ್ಬೇಕು ಅಂತ ಹೇಳಿ ಮಾಡಿಸಿದೀನಿ. ರೀ ನಿಮ್ ಫೇವ್ರೇಟ್ ಸಾಂಬಾರು ತಿಂದು ಹೇಗಿದೆ ಅಂತ ಹೇಳಿ. ಇದ್ರ ಜೊತೆಗೆ ನಿಮ್ ಫೇವ್ರೇಟ್ ಮಾವಿನಕಾಯಿ ಉಪ್ಪಿನಕಾಯಿ, ನಿಮ್ಗಿನ್ನೇನ್ ಬೇಕು ಹೇಳಿ, ಜಮಾಯಿಸಿ. ತೊಂದರ್ಯ, ಇದು ಸೂಪರ್. ನೀನ್ ಇಷ್ಟು ಪ್ರೀತಿಯಿಂದ ಮಮಕಾರದಿಂದ ಬಡಿಸ್ತೀಯಲ್ಲ, ಈಗ ನೋಡು ಹೊಟ್ಟೆ ತುಂಬಾ ತಿಂತೀನಿ. ತಿನ್ರಿ, ಹೊಟ್ಟೆ ತುಂಬಾ ತಿನ್ನಿ. ಆದಿ ಊಟ ಮಾಡೋ, ನಿನಗ್ ಬಡಿಸ್ಕೊಳ್ಳೋದಕ್ಕೂ ಬರೋದಿಲ್ಲ. ರೀ ಅವನಿಗಾದ್ರೂ ಊಟ ಬಡಿಸಬಾರ್ದಾಗಿತ್ತ? ಎಷ್ಟು ಬಡ್ಕೊಂಡೆ ಅಲ್ಲಿ ಹೋಗೋದ್ ಬೇಡ ಅಂತ? ನನ್ ಮಾತು ಕೇಳಿದ್ಯಾ ನೀನು? ಹೋಗ್ಬೇಕಾದ್ರೆ ಹೇಗ್ ಹೋದೆ, ಬರ್ಬೇಕಾದ್ರೆ ಹೇಗ್ ಬಂದಿದ್ಯಾ ನೋಡು. ನೀನು ಹೆಣ್ಣೆತ್ ಮಾವ ಅಂದ್ ಮಾತ್ರಕ್ಕೆ ಅಳಿಯನ್ ಮುಂದೆ ಇಷ್ಟು ಕೀಳಾಗಿ ಹೀನವಾಗಿ ನಡ್ಕೋಬೇಕು ಅಂತನಾ?
ಹೆಣ್ಣತ್ತವ್ರಿಗೆ ಮಾನ ರೋಷ ಇರುತ್ತೆ ತಾನೆ? ನೀನು ಮನುಷ್ಯನೇ ಅಲ್ವಾ? ನನ್ ಮಗಳು ಗರ್ಭಿಣಿಯಾಗಿ ನಮ್ಮ ಮನೆಗೆ ಬಂದಾಗ ನಾವು ಅವಳನ್ನ ಆಧರಿಸ್ಲಿಲ್ಲ, ಗೌರವಿಸ್ಲಿಲ್ಲ, ಅಂತೂ ತನ್ನ ಹಾಕ್ಲಿಲ್ಲ. ಸುಮ್ನೆ ಒಂದ್ ಬ್ಲೌಸ್ ಪೀಸ್ ಕೊಟ್ಟು ಕಳಿಸ್ಬಿಟ್ವಲ್ಲ, ಈಗ ಅದನ್ನ ಕೇಳ್ತಿದ್ದಾರೆ. ಆಗ ನಿನ್ ಮಗಳನ್ನ ನೀನ್ ಅನುಮಾನಿಸ್ಲಿಲ್ವಾ, ನೀನ್ ಅವಮಾನಿಸ್ಲಿಲ್ವಲ್ಲ ಅಂತ. ಗರ್ಭಿಣಿ ಆದ್ಮೇಲೆ ಮೊದಲನೇ ಸಲ ಮನೆಗ್ ಬಂದಿದ್ದೀನಿ, ಒಂದ್ ಲೋಟ ನೀರ್ ಬೇಕಂತಾನು ಕೇಳಿಲ್ಲ. ಅಂಥದ್ ನಾನೇನ್ ಮಾಡಿದ್ದೀನಪ್ಪ? ಗರ್ಭಿಣಿ ಹೆಂಗ್ಸು ಮನೆಗ್ ಬಂದ್ರೆ ಏನು ಕೊಡದೆ ಇರಬಾರ್ದಂತೆ. ಅರಿಶಿನ ಕುಂಕುಮ ಜೊತೆಗೆ ಒಂದು ಬ್ಲೌಸ್ ಪೀಸ್ ಕೊಟ್ಟು ಕಳಿಸು. ನನಗಿನ್ನೆಲ್ಲಿಂದ ಬರುತ್ತೆ ರೋಷಾ ಭಾಗ್ಯ? ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆಗಿನ ಸಂದರ್ಭ ಆಗಿತ್ತು, ನಮ್ಮಿಂದ ತಪ್ಪಾಗಿದೆ ನಿಜ. ಅಂದ್ ಮಾತ್ರಕ್ಕೆ ನಾವೇನ್ ಸಂಬಂಧನೆ ಕಳ್ಕೊಳ್ಳಿಲ್ವಲ್ಲ, ಇವತ್ತಿಗೂ ಅವಳು ಈ ಮನೆ ಮಗಳೇನೆ. ಆದ್ರೆ ನಿನ್ನ ಅಳಿಯ ಕಡೆಗೂ ತನ್ನ ಹೆಂಡತಿನ ಅರ್ಥ ಮಾಡ್ಕೊಳ್ಳೇ ಇಲ್ಲ, ಅಪಾರ್ಥ ಮಾಡ್ಕೊಂಡ್ಬಿಟ್ಟ. ಈಗೇನ್ ಮಾಡ್ತೀಯ? ನನ್ ಸಂಸಾರನ ಉಳಿಸ್ಕೋಬೇಕು ಅಂತ ನಿನ್ ಮಗಳು, ಅವಳಿಗೋಸ್ಕರ ನೀನು, ಇಬ್ರು ಹೀಗೆ ಜೀವಂತ ಶವ ಆಗ್ಬಿಟ್ರೆ ಹೇಗಯ್ಯ? ಹೇಗಿದನ್ನೆಲ್ಲ ನಾವ್ ಎದುರಿಸ್ಬೇಕು? ಆ ಡಾಕ್ಟ್ರು ಆ ಶಾರ್ವರಿ ಬಲೆಗ್ ಬಿದ್ದಿರ್ಬೇಕು, ಆ ಮಾಟಗಾತಿ ಬಲೆಗ್ ಬಿದ್ದು ನಿನ್ ಮಗಳನ್ನ ಕೈ ತೊಳ್ಕೋಬೇಕು ಅಂತ ಅನ್ಕೊಂಡಿದ್ದನೋ ಏನೋ, ಯಾವಳಿಗ್ ಗೊತ್ತು? ಮಾಮ್, ನೀನ್ ಸುಮ್ನಿರ್ತೀಯ? ಅಪ್ಪಂಗೆ ಇನ್ನಷ್ಟು ಎದುರಿಸ್ಬೇಡ. ನಾವೆಲ್ಲ ಇರುವಾಗ ಅಕ್ಕಂಗೆ ಅನ್ಯಾಯ ಆಗಕ್ಕೆ ಹೇಗ್ ಬಿಡ್ತೀವಿ ನಾವು? ಯಾವತ್ತಿದ್ರೋ ಲಕ್ಷ್ಮಿ ಅಕ್ಕನೆ ಆ ಮನೆಗೆ ಹಿರಿ ಸೊಸೆ, ಅತ್ತೆ ಇರುವಾಗ ಶಾರ್ವರಿ ಜೊತೆ ಆಗಕ್ಕೆ ಹೇಗ್ ಬಿಟ್ಬಿಡ್ತಾರೆ? ಅಯ್ಯೋ, ಏನ್ ಇವಳು ಹೀಗ್ ಮಾತಾಡ್ತಿದ್ದಾಳೆ? ಅವರಿಬ್ರು ಡಿವೋರ್ಸ್ ತಗೊಂಡ್ರೆ ಕೋಟಿ ರೂಪಾಯಿ ಬರುತ್ತಲ್ಲ ಅಂತ ನಾನ್ ಕನ್ಸ್ ಕಾಣ್ತಿದ್ರೆ ಅದಕ್ಕೂ ಕಲ್ಲು ಹಾಕ್ತಿದ್ದಾಳಲ್ಲ. ಅಪ್ಪ ಯೋಚನೆ ಮಾಡ್ಬೇಡಿ ಅಪ್ಪ, ಎಲ್ಲ ಸರಿ ಹೋಗುತ್ತೆ. ಮಾಮ್, ನೀನ್ ಹೋಗಿ ಊಟ ಹಾಕೊಂಬಾ ಅಪ್ಪಂಗೆ, ನಾನ್ ತಿನ್ನಿಸ್ತೀನಿ. ಸರಿ ಸರಿ. ಸೌಂದರ್ಯ, ಸೃಷ್ಟಿಗೆ ಊಟ ಬಿಡತ್ಲಿಲ್ಲ. ತಾತ, ನಾನು ಅವಾಗ್ಲೇ ತಿಂದೆ, ನೀವು ತಿನ್ನಿ. ಹಾಯ್ ಯಶು, ಈಗ ತಾನೆ ಊಟ ಮಾಡ್ತಾ ಇದೀವಿ. ಅಮ್ಮನೇ ಬಿಡಿಸಿದ್ದು, ಬೇಕಿದ್ರೆ ಕೇಳೋರ. ನೀನ್ ತಿಂದೆ ಡಾರ್ಲಿಂಗ್? ಎಲ್ರೂ ಊಟ ಮಾಡ್ತಾ ಇದ್ದೀರಾ? ರಸಮ್ಮು ಬದನೆಕಾಯಿ, ರಸಮ್ ಮ್ಯಾನೇಜಬಲ್, ಬದನೆಕಾಯಿ ಓಕೆ, ಪರವಾಗಿಲ್ಲ, ಆದ್ರೂ ಮ್ಯಾನೇಜ್ ಮಾಡ್ಕೋತೀವಿ. ಬರ್ಸಿ. ಕಂದ, ನೀನು ಊಟ ಮಾಡಲ್ವಾ? ನಂಗೆ ಅಡ್ಗೆ ಅಮ್ಮ ತಿನ್ಸಿದಾರಪ್ಪ. ಯಾರು? ಐಶ್ವರ್ಯನಾ? ಆದ್ರೂ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನೀನು
ಮೆಡಿಸಿನ್ಸ್ ಫುಡ್ ಮಿಸ್ ಮಾಡದೆ ತಗೊಳಕ್ ಹೇಳು. ಹೇಳ್ತೀನಿ. ಆಮೇಲೆ ಬ್ರೋ ಅದು ಏನು ಈಗ ಐಶು ಹೇಳಿದ್ಲು ಅವರಪ್ಪ ಬಂದಿದ್ರಂತಲ್ಲ. ಬಂದಿದ್ರು ಮನೆಯಲ್ಲಿ ಅಳ್ತಾ ಕೂತಿದ್ರಂತೆ. ನೀನೇನ್ ಹೇಳ್ದೆ ಅವ್ರಿಗೆ? ಅವ್ರಿಗೆ ಏನ್ ಹೇಳ್ಬೇಕಿತ್ತೋ ಅದನ್ನ ಹೇಳಿದೀನಿ. ನೀನೇನು ಅಂದ್ರೆ ಅವ್ರು ಯಾಕೋ ಸುಮ್ನೆ ಅಳ್ತಾ ಕೂತ್ಕೋತಾರೆ? ಫ್ರೀ ಇದ್ರೆ ನೀವೇ ಹೋಗಿ ತಿಳ್ಕೊಂಡ್ ಬನ್ನಿ. ಏನ್ ಬ್ರೋ ನೀನು ಮಾತ್ ಮಾತಿಗೂ ಅವ್ರಿಗೆ ಏನಾದ್ರೂ ಹೇಳ್ತಿರ್ತೀಯ? ಏನ್ ಮಾಡಿದಾರೆ ಅವ್ರು ನಿನ್ಗೆ? ಸಂಸ್ಕಾರ ಅನ್ನೋದು ಗೊತ್ತಿದ್ರೆ ತಾನೆ ದೊಡ್ಡವ್ರ ಹತ್ರ ಮಾತಾಡೋ ರೀತಿ ಇದೇನಾ? ನೀವು ನಿಮ್ ಹೆಂಡತಿ ನಿಮ್ ಚಿಕ್ಕ ಮಗ ಸೇರ್ಕೊಂಡು ಟ್ಯೂಷನ್ ಸ್ಟಾರ್ಟ್ ಮಾಡಿ. ನನಗೆ ಸಂಸ್ಕಾರ ಸಭ್ಯತೆ ಬಗ್ಗೆ ನೀವೇ ಹೇಳ್ಕೊಡಿ. ಏನ್ ಮಾತಾಡ್ತಾ ಇದೀಯ ನೀನು? ನಿಮ್ ಹೆಂಡತಿ ಅಂದ್ರೆ ಏನು? ಯಾಕೆ ಅಮ್ಮ ಅನ್ನೋದಕ್ಕೆ ನಿನ್ ಕಷ್ಟ ಆಗ್ತಾ ಇದೆಯಾ? ತಟ್ಟೆಲಿರೋದು ಅನ್ನನೇ ತಾನೆ, ಮಣ್ಣಲ್ವಲ್ಲ. ಸ್ಟಾಪ್ ಇಟ್ ಅಪ್ಪ. ಅನ್ನ ತಿನ್ಬೇಕಾದ್ರೆ ಯಾರ್ಯಾರ ಬಗ್ಗೆನೂ ನೀವು ಮಾತಾಡ್ಬೇಡಿ. ಇವನ್ ಹೆಂಡತಿ ಕಂಪ್ಲೇಂಟ್ ಮಾಡಿದ್ಲು ಅಂತ ಇವನ್ ನನ್ನನ್ನ ಕೇಳ್ತಾ ಇದ್ದಾನೆ. ನಿಮ್ ಹೆಂಡತಿಗೆ ಯಾರೋ ಬೇಜಾರ್ ಮಾಡ್ಕೋತಿದ್ದಾರೆ ಅಂತ ಇವರು ಕೋಪ ಬರ್ತಾ ಇದೆ. ಆದ್ರೆ ನನಗೆ ಎಷ್ಟೇ ಹರ್ಟ್ ಆಗ್ಲಿ ಬೇಜಾರಾಗ್ಲಿ ನಿಮಗೆ ಯಾರಿಗೂ ಕೇರು ಇಲ್ಲ, ಕನ್ಸನ್ ಇಲ್ಲ. ನನಗೆ ದುಃಖ ಆದ್ರೆ ಅಯ್ಯೋ ಪಾಪ ಅಂತ ಹೇಳೋರೇ ಇಲ್ಲಿಲ್ಲ. ಇಷ್ಟಕ್ಕೂ ನಾನು ಏನಾದ್ರೂ ತಿನ್ನ ಇಲ್ವಾ ಅಂತ ಕೇಳೋದಕ್ಕೂ ನನಗೆ ಈ ಮನೇಲಿ ಗತಿ ಇಲ್ಲ. ನನ್ನ ಕರ್ಮ ಈಗ ನಾವ್ ಏನಂದ್ರಿ ಅಂತ ನಿನ್ಗೆ ಇಷ್ಟೊಂದು ಕೋಪ ಬರ್ತಾ ಇದ್ದೇವೆ? ಅನ್ಬಾರ್ದೇನು ಅಂದಿಲ್ವಲ್ಲ? ನೀನ್ ಏನು ಅನ್ನದೆ ಹೋದ್ರೆ ಆ ದೊಡ್ಡ ಮನುಷ್ಯ ಕಣ್ಣೀರ್ ಹಾಕೊಂಡು ಯಾಕೋ ಹೋಗ್ತಾರೆ? ಅದನ್ನ ಕೇಳಿದ್ರೆ ನಿನ್ ತಪ್ಪ? ಎಸ್, ನಾನ್ ಮಾಡೋದೆಲ್ಲ ತಪ್ಪು. ಇನ್ಫ್ಯಾಕ್ಟ್ ಈ ಮನೇಲಿರೋದೇ ದೊಡ್ಡ ತಪ್ಪು. ಅಪ್ಪ ಪ್ಲೀಸ್ ತಿನ್ನಿ ಅಪ್ಪ. ಬೇಡ ಕಂದ, ಹಸು ಅನ್ನೋದೇ ಸತ್ತೋಯ್ತು. ನಿನಗೆ ಹಸಿವು ಅನ್ನೋದು ಸತ್ತೋಗಿಲ್ಲ, ಮನುಷ್ಯತ್ವ ಅನ್ನೋದು ಸತ್ತೋಗಿದೆ. ಅದು ನಿನಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಹೌದು ಹೌದು, ನೀವೆಲ್ಲ ಮಾತ್ರ ಮನುಷ್ಯರು. ಬರೀ ಮನುಷ್ಯರಲ್ಲ, ದೇವತಾ ಮನುಷ್ಯರು. ಮನುಷ್ಯತ್ವನ ಕಲಿತ್ರೆ ನಿಮ್ಮ ಹತ್ರನೇ ಬಂದು ಕಲಿಬೇಕು. ಅದು ನಿಮ್ ಹೆಂಡತಿ ಬೇರೆ, ಹ್ಯೂಮನ್ ರಿಲೇಶನ್ಶಿಪ್ಗೆ ಎನ್ಸೈಕ್ಲೋಪೀಡಿಯಾ. ಸಭ್ಯತೆ ಸಂಸ್ಕಾರಕ್ಕೆಲ್ಲ ನೀವೆಲ್ಲರೂ ಡಿಕ್ಷನರಿ ಅಲ್ವಾ? ಕೆಟ್ಟದಕ್ಕೆ ಮಾತ್ರ ನಾನ್ ಕೇರ್ ಆಫ್ ಅಡ್ರೆಸ್. ಈಗ ನಿಮ್ಮೆಲ್ರಿಗೂ ಸಮಾಧಾನನ? ಆರ್ ಯು ಆಲ್ ಹ್ಯಾಪಿ? ಅಪ್ಪನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಲ್ಲ, ಅದನ್ನೇ ಹೇಳು. ಡಾಕ್ಟರ್ಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಾ?